ಇದು ನಮ್ಮ ಮೊದಲನೇ ಪ್ಲಸ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಅಥವಾ ನಾನು ಮಾಧ್ಯಮ ಮುಂದೆ ಮಾತಾಡ್ತಾರೆ, ಇದೇ ಫಸ್ಟ್ ಟೈಮು. ಹಾಗಾಗಿ ಏನಾದರೂ ಮಾತಲ್ಲಿ ಹೆಚ್ಚು ಕಮ್ಮಿ ಆದರೆ ಅಥವಾ ಏನಾದರೂ ಇದಾದರೆ ಕ್ಷಮೆ ಇರಲಿ. ಮೊದಲನೇದಾಗಿ ನಾಗೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಎಲ್ಲ ಟೀಮ್ಗೆ ಹೇಳಬೇಕು. ಬಟ್ ಒಂದು ನಾನು ಒಂದು ಈಗ ಬರೋದಕ್ಕೆ ಒಂದು ಟ್ಯಾಗ್ಲೈನ್ ಮಾಡ್ಕೊಂಡೆ ಏನಂತಂದರೆ, ಎಲ್ಲರೂ ಬರ್ತೀವಿ ಅನ್ನೋದಕ್ಕೆ ಏನಾದರೂ ಒಂದು ಶುರು ಮಾಡೋಕೆ ಹೋಗ್ತಾರೆ. ನಾವು ಬಂದಿದ್ದೀವಿ ಅಂತ ಹೇಳೋದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದು. ನನ್ನ ಒಂದು ಕಿರು ಪರಿಚಯ ಹೇಳಬೇಕು ಅಂತಂದರೆ, ನಾವು ಬಂದಿದ್ದು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ. ಸುಮಾರು 2002 ರಂಗಕಾಳೆ ಅಂತ ಇದೆ, ಇಲ್ಲೇ ರಂಗಕಾಳೆ ಸ್ಟುಡಿಯೋಸ್ ಇದೆ. ರಂಗಕಾಳೆಯಿಂದ 2002 ನಾವು ಚಿಲ್ಡ್ರನ್ಸ್ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಅಲ್ಲಿಂದ 4 ಅವ್ರ ಜೊತೆ ಕೆಲಸ ಮಾಡಿ, ಆಮೇಲೆ ನಮ್ಮ ಇನ್ನೊಬ್ಬರು ಗುರುಗಳಾದಂಥ ಮಾಲ್ದೇಶ್ ಬಿಡಿಗಾರ ಹತ್ರ 4-5 ಕೆಲಸ ಮಾಡಿದ್ವಿ. ಆಮೇಲೆ ಫಸ್ಟ್ ಸಿನಿಮಾ ಸಿಕ್ತು ಶ್ರೀನಿವಾಸ ಮೂರ್ತಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ, ಬರುಗು ರಾಮಚಂದ್ರಪ್ಪ ಅವರ ನಿರ್ದೇಶನ ತಾಯಿ ಸಿನಿಮಾ ಅಂತ. ಅದರಲ್ಲಿ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದೆ. ಆಮೇಲೆ ಅವರು ಅಲ್ಲಿಂದ ಕೆಲಸ ಗುರುತಿಸಿ ಅವರು ತ್ರಿವೇಣಿ ಸಂಗಮ ಅನ್ನೋ ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಅದಕ್ಕೆ ಆರ್ಟ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಆಮೇಲೆ ತಿರ್ಗಿ ಅಲ್ಲಿಂದ ಒಂದು ಇಮಿಡಿಯೇಟ್ ಆಗಿ ಒಂದು ಬಡ್ತಿ ಕೊಟ್ಟರೆ ಅಂದರೆ ಡೈರೆಕ್ಟ್ ಆಗಿ ಅಸೋಸಿಯೇಟ್ ಆಗಿ ಆಗೋದಕ್ಕೊಂದು ಬಡ್ತಿ ಕೊಟ್ಟರು. ಅದಾದಮೇಲೆ ಅಶ್ವಿನಿ ನಕ್ಷತ್ರ ಅಂತ ಸೀರಿಯಲ್ಲು, ಅಮ್ಮನಾಗಮ್ಮ ಅನ್ನೋಂಥ ಸೀರಿಯಲ್ಲು, ಆಮೇಲೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಆದಂಥ ಒಂದು ದೊಡ್ಡ ರಿಯಾಲಿಟಿ ಶೋ ಶಿವಣ್ಣ ಅವ್ರದ್ದು ನಾನಿರ್ದ ನಿಮಗಾಗಿ ಅಂತ ಸೀರಿಯಲ್ ಬಂತು, ಅದಕ್ಕೂ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಹಿಂಗೆ ಕೆಲವಾರು ಒಂದಷ್ಟು ಸೀರಿಯಲ್ಗಳಿಗೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇದಾಗಿ ವರ್ಕ್ ಮಾಡಿದೆ. ಈಗಲೂ ಒಂದು ನಾಟಕ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ನಮ್ಮದೇ ತಂಡ ಇದೆ ವೈಖರಿ ಥಿಯೇಟರ್ ಅಂತ. ಮುಂದಿನ ತಿಂಗಳು 22 ಅದು ಶೋ ಇದೆ. ಹಿಂಗೆ ಬೀದಿ ನಾಟಕಗಳು, ನಾಟಕಗಳು, ನಾಟಕದಲ್ಲಿ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಬಂದು ಈಗ ಒಂದು ಸಿನಿಮಾ ಒಂದು ನಿರ್ದೇಶನ ಕೈ ಹಾಕೋಕ್ಕೆ ಅಂತ ನಾವು ನಮ್ಮ ಸ್ನೇಹಿತರಂತ ಗಿರೀಶರು ಇಬ್ಬರು ಜೊತೆಲೇ ಒಗ್ಗೂಡಿ ಜೊತೆಲೇ ನಡೆದಂತೆ ಜೊತೆಲಿ ಮಾಡಿದಂಥ ಸಿನಿಮಾ ಇದೆ. ಇರ್ಬೋದು ಅವರೆಲ್ಲರೂ ಸಿನಿಮಾ ನೋಡಿ ಇದನ್ನ ಒಂದು ಅವಕಾಶ ಕೊಡೋಣ ಅಂತ ಈಗ ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದು ಅದೇ ಇದು ಇಂಥ ಟೈಮಲ್ಲೇ ನಾವು ಅದನ್ನು ಡೈರೆಕ್ಟಾಗಿ ನಾವು ಓ ಟಿ ಟಿಗೆ ಹೋಗಿರೋದ್ರಿಂದ ಅದು ಸುಮಾರು ಜನಗಳಿಗೆ ನಾವು ಆ ವಿಷಯನ ತಲುಪ್ಸೋಕ್ಕಾಗಿರಲಿಲ್ಲ. ಆದ್ರೂ ಸುಮಾರು ಜನ ಸಿನಿಮಾನ ನೋಡಿದ್ದಾರೆ. ಈಗ ಒಂದು 5 ನಾವೇನು ಇವಾಗ ಅಮೆಝಾನಲ್ಲಿ ಇದೆಯಲ್ಲ ಸರ್, ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ಗಳು. ನಮ್ಗೆ ಗೊತ್ತೇ ಇಲ್ಲ ಅವ್ರು ಯಾರೂ, ಅವರೇ ನಮ್ಮ ಹೆಸರುಗಳನ್ನು ಇದನ್ನು ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ಅಂತೆಲ್ಲ ಒಂದು ಸಪೋರ್ಟಿಂಗ್ ಕೊಡ್ತಾ ಇದ್ದಾರೆ. ಹಾಂ, ರನ್ನಿಂಗ್ ಅಲ್ಲಿದೆ. ಮೇಜರ್ ಆಗಿ ಏನು ಅಂತಂದ್ರೆ ಅವರು ನಮ್ಮ ರೀಜನಲ್ ಕಂಟೆಂಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಈಗ ನೀವು ಅಮೆಝಾನ್ ಪ್ರೈಮ್ ಓಪನ್ ಮಾಡಿದ್ರೆ ರೆಂಟಲ್ ಬೇಸಿಸ್ ಅಲ್ಲಿ ಇಂಗ್ಲಿಷ್ ಸಿನಿಮಾ 4 ಇದೆ, 4 ಆದ್ಮೇಲೆ ರೆಂಟಲ್ ಬೇಸಿಸ್ ಅಲ್ಲಿ ನಮ್ದು ಫಸ್ಟ್ ಸಿನಿಮಾ ಅಪ್ರೋಚ್ ಮಾಡಿದ್ರೆ. ಮತ್ತೆ ಇನ್ನೊಂದು ಅವ್ರೇನು ಫಸ್ಟ್ ಡೇನೆ ಏನು ಮಾಡ್ಬಿಟ್ರು ಅಂತಂದ್ರೆ ಸಿನಿಮಾ ನೋಡಿ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 349 ಹಾಕ್ಬಿಟ್ಟಿದ್ರು ರೆಂಟಲ್. ನಾನು ಮಾರೋ ದಿನ ಹೋಗಿ ತಿರ್ಗಾ ನಾನು ಎಲ್ಲರಿಗೂ ಫಾರ್ವರ್ಡ್ ಮಾಡಿದೆ, ತಿರ್ಗಾ ವಾಪಸ್ ಡಿಲೀಟ್ ಮಾಡಿಬಿಟ್ಟು ವಾಪಸ್ ಹೋಗಿ ತಿರ್ಗಾ 99 ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು 99 ಮಾಡಿಸಿದ್ದು. ಅವ್ರು ಯಾಕೆ ನೀವು 150 200 ಆದರೂ ಇಡ್ಬೋದಾಗಿತ್ತಲ್ಲ, ಏನಕ್ಕೆ ಲಾಸ್ ಮಾಡ್ಕೋತಾ ಇದ್ರ ಅಂತ. ಇಲ್ಲ ಸರ್, ನಮ್ಮ ಜನದ ನಮ್ಮ ಲೋಕಲ್ ಮನಸ್ಥಿತಿ ಹೆಂಗಿದೆ, 149 ನಮಗೆ ಸಬ್ಸ್ಕ್ರಿಪ್ಷನ್ನೇ ಸಿಗುತ್ತೆ, ಇನ್ನು 349 ಕೊಟ್ಟು ಒಂದು ಸಿನಿಮಾ ನೋಡ್ಬೇಕಾ, ಅಷ್ಟೊಂದು ಸ್ಟಾರ್ ವ್ಯಾಲ್ಯೂ ಇದೆಯಾ ಅಥವಾ ಅಷ್ಟೊಂದು ಬಿಗ್ ಬಜೆಟ್ ಸಿನಿಮಾನ ಅನ್ನೋದೆಲ್ಲ ಜನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾಗಿ ಒಂದು ರೀಸನಬಲ್ ಪ್ರೈಸ್ ಆಗಿ ಸಿಕ್ಕಿದ್ರೆ ಎಲ್ಲರಿಗೂ ತಲುಪೋದು, ಹೆಚ್ಚು ಜನಕ್ಕೆ ತಲುಪೋದು ಅನ್ನೋದು ಒಂದು ಅಭಿಪ್ರಾಯದಿಂದ 99 ಮಾಡಿದ್ವಿ. ಸ್ಟ್ರಗ್ಲಿಂಗ್ ಆಕ್ಟರ್ ಒಬ್ಬ ಅವನು ಅವನ ಕನ್ಸನ್ ಸಾಕಾರ ಬಳಸ್ಕೋಬೇಕಂದ್ರೆ ಅವ್ನಿಗೆ ಒಂದಿಷ್ಟು ದುಡ್ಡು ಅರೇಂಜ್ ಮಾಡ್ಕೊಂಬ ಅಂತ ಹೇಳ್ತಾರೆ. ಸೊ ಅವಾಗ ಅವನು ಎಲ್ಲೋ ಹೊರಡ್ಬೇಕಾದ್ರೆ ಮತ್ತೊಬ್ಬ ಸ್ಟ್ರಗ್ಲರ್ ಅಂದ್ರೆ ಅವ್ನ ಬದುಕಿನಲ್ಲಿ ಅವನೇನೋ ಒಂದು ಸ್ಟ್ರಗಲ್ ಮಾಡ್ತಾ ಇರ್ತಾನೆ, ಅವ್ನ ಸಿಗಾಕೊಂತಾನೆ, ಆ ಇಬ್ರು ಸ್ಟ್ರಗ್ಲರ್ಸ್ ಮಧ್ಯದಲ್ಲಿ ಇನ್ಯಾರೋ ಬಂದು ಜಾಯ್ನ್ ಆಗ್ತಾರೆ. ಸೊ ಅದಾದ ನಂತರ ಅವ್ನು ಟ್ಯಾಂಗಲ್ಪ್ ಆಗಿ ಒಬ್ರಿಗೊಬ್ರು ಗಂಟಾಗಿ ಅದು ಹೆಂಗೆ ಕೊನೆಗೋಗಿ ಎಲ್ಲೋ ನಿಂತ್ಕೊಳುತ್ತೆ ಅಂತ. ಆಮೇಲೆ ಬೇಸಿಕಲಿ ಇದು ಹ್ಯೂಮನ್ ಗ್ರೀಡ್ ಬಗ್ಗೆ ಅಂದ್ರೆ, ಇವಾಗ ನಮ್ಗೆ ಒಂದು ಈಸಿ ಮನಿ ಬಹಳ ಇಂಪಾರ್ಟೆಂಟ್ ಅಲ್ಲ, ಸಡನ್ ಆಗಿ ಲಾಟ್ರಿ ಹೊಡೆದ್ರೆ ಹೆಂಗಿರುತ್ತೆ ಬದುಕಲ್ಲಿ, ಅಥವಾ ಸಡನ್ ಆಗಿ ಇನ್ನೂ ದುಡ್ಡು ಬಂದ್ರೆ ಹೆಂಗಿರುತ್ತೆ ಅಂತ. ಆತರ ಯಾರೋ ಒಬ್ರು ಐಡಿಯಾ ಕೊಟ್ಟಾಗ ಸರಿ ಓಕೆ ಅನ್ಬಿಟ್ಟು ಇಳಿದು ಬಿಡ್ತಾರೆ ಈ ಹುಡುಗರು. ಸೊ ಅದಾದ್ಮೇಲಿಂದ ಇವ್ರು ತಿರ್ಗಾ ಗ್ರೀಡ್ ಶುರು ಆಗಿ ಇವ್ರು ಅದ ತಿರ್ಗಾ ಉಲ್ಟಾ ಹೊಡಿತಾರೆ. ಸೊ ಆತರ ಬಹಳ ಎಂಟರ್ಟೈನಿಂಗ್ ಇರುವಂತ ಸಿನಿಮಾ. ಗಿರೀಶ್ ಅಂಡ್ ಗಿರೀಶ್ ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಬಹಳ ಚೆನ್ನಾಗಿತ್ತು ಅದು ಡೈಲಾಗ್ಸ್ ಎಲ್ಲ, ನನ್ಗೆ ಬಹಳ ಇನ್ನೂ ನೆನಪಿದೆ, ಮಜವಾಗಿ ಮಾಡಿದ್ರು. ಆಮೇಲೆ ನನಗೆ ಸಿನಿಮಾಟೋಗ್ರಫಿ ಬಗ್ಗೆ ಬಹಳ ಪ್ರೀತಿ ಇತ್ತು. ನಮ್ಮ ಪ್ರದೀಪ್ ಗಾಂಧಿ ಅವರು ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ರು. ಅಂದ್ರೆ ಬಹಳ ಯೂಶಲಿ ನಮ್ಗೆ ಫಾಸ್ಟ್ ಆಗಿ ಅಂದ್ರೆ ಆಕ್ಟರ್ಗಳ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಲೈಟಿಂಗ್ ಆಗೋವರೆಗೂ ಕುತ್ಕೊಳಕಾಗಲ್ಲ, ಏನ್ ನಡೀತಾ ಇದೆ, ಯಾಕೆ ಇಷ್ಟು ತಗೋತಾ ಇದ್ರೆ ಅನ್ಸುತ್ತೆ. ಬಟ್ ಗಾಂಧಿ ಅವರು ಬಹಳ ಫಾಸ್ಟ್ ಆಗಿ ಮಾಡೋರು ಎಲ್ಲ ಕೆಲಸನೂ, ತುಂಬಾ ಚೆನ್ನಾಗಿ ಮಾಡೋರು. ಅಂಡ್ ವೆರಿ ಲೈಕ್ ಆಕ್ಟರ್ಗಳಿಗೆ ಒಂದು ವ್ಯಾಲಿಡೇಷನ್ ಬೇಕಾಗತ್ತಲ್ಲ ಇಮಿಡಿಯೇಟ್ ಆಗಿ, ಡೈರೆಕ್ಟರ್ ಮತ್ತೆ ರೈಟರ್ ಏನೇ ಹೇಳಿದ್ರು ಕೂಡ ಹಿಂದೆ ಕಡೆ ಕ್ಯಾಮ್ರಾದಲ್ಲಿ ಅವ್ರು ನೋಡ್ತಿರ್ತಾರಲ್ಲ, ಅಲ್ಲಿ ನೋಡಿ ಹಿಂಗ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಅವರು ಆ ಥರ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. ಬಟ್ ಓವರ್ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ, ಅಂದ್ರೆ ಅವ್ರ ಕತೆ ತುಂಬಾ ಚೆನ್ನಾಗಿದೆ, ತುಂಬಾ ಎಂಟರ್ಟೈನಿಂಗ್ ಆಗೋಗುತ್ತೆ. ಆಮೇಲೆ ಅವ್ರು ಹೇಳಿದಂಗೆ 1 hour 50 minutes ಅಂದ್ರೆ ಅದ್ರ ಸ್ಪೀಡೇ ಬೇರೆ ಇರುತ್ತೆ ಸಿನಿಮಾದು. ಸೊ ನಿಮ್ಗೆ ಟ್ರೈಲರ್ ಕಾಣಿಸ್ತಲ್ಲ ಸ್ಪೀಡ್ ಟಕ 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 ಅಂತ ಹೊರಡೋಗುತ್ತೆ, ಅಷ್ಟು ಸ್ಪೀಡ್ ಆಗಿದೆ.
ಅಲ್ಲ ನೀವು ಬರೀಬಹುದು ಸೊ ಸರಿ ನಂದು ಅಷ್ಟೇ ನಮಸ್ಕಾರ ಸರ್ ಎಲ್ರಿಗೂ ಈ ಸಿನಿಮಾ ನನಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ಸೊ ಒಂದು ಇಷ್ಟು ದಿನ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಸೊ ಒಂದು ಸಿನಿಮಾದಲ್ಲಿ ಒಂದು ಪಾರ್ಟ್ ಆಫ್ ಪಾರ್ಟ್ ಇರೋದು ಸೊ ಈ ಸಿನಿಮಾದಲ್ಲಿ ಥ್ರೂ ಔಟ್ ಮೂವಿ ಕ್ಯಾರಿ ಮಾಡಿದ್ದಾರೆ ನನಗೆ ನಿರ್ದೇಶಕರು ಪ್ರಥಮವಾಗಿ ಈ ಸಿನಿಮಾ ಹೇಳಿದಾಗ ಪೂರ್ಣಚಂದ್ರ ಸರ್ ಸನಾತನಿ ಮೇಡಮ್ ಅವ್ರ ಜೊತೆ ನಿಮ್ಮದೊಂದು ಕ್ಯಾಬ್ ಡ್ರೈವರ್ ಕ್ಯಾರೆಕ್ಟ್ರು ಸೊ ಪೂರ್ತಿ ಕ್ಯಾರಿ ಆಗುತ್ತೆ ಅಂದಾಗಲೇ ನನಗೊಂಚೂರು ಭಯ ಆಯಿತು ಯಾಕಂದರೆ ಹೇಗೆ ಕ್ಯಾರಿ ಮಾಡೋದು ಇದು ಅಂತೇಳಿ ಬಟ್ ಅವರಿಗೆ ಕಾನ್ಫಿಡೆನ್ಸ್ ಇತ್ತು ಸೊ ಅವರು ರಂಗಭೂಮಿಯವರಾಗಿರೋದ್ರಿಂದ ಸೊ ಒಬ್ಬ ಕಲಾವಿದ ಹತ್ರ ಹೇಗೆ ಕೆಲಸ ತೊಗೋಬೇಕು ಅನ್ನೋದು ಗೊತ್ತಿತ್ತು ಅವರಿಗೆ ಅದನ್ನು ಸಂಪೂರ್ಣವಾಗಿ ತೊಗೊಂಡ್ರು ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಅವರು ಇವ್ರ ಚಿತ್ರಕಥೆ ಬರೆಯುವಾಗ ಹೇಳುವಾಗಿರ್ಬೋದು ಬರೆಯುವಾಗಿರ್ಬೋದು ಆಮೇಲೆ ವರ್ಕ್ ಮಾಡುವಾಗ ಇಬ್ಬರು ಆ್ಯಕ್ಚುಲಿ ಇದು ಮೂರು ಕಾಸಿನ ಕುದುರೆ ಅಲ್ಲ ಎರಡು ಕಾಲಿನ ಕುದುರೆ ಇದು ಇವರಿಬ್ಬರು ಯಾವಾಗಲೂ ಕೂಡ ಜೊತೆಯಲ್ಲೇ ಇಟ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ಹತ್ರ ವರ್ಕ್ ತೊಗೊಂಡ್ರು ಸೊ ಹಾಗಾಗಿ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಯ್ತು ಇವರು ಗಿರೀಶ್ ಇವರು ಗಿರೀಶು ಜಿ ಜಿ ಅಂತ ಕರಿತಾ ಇರ್ತೀನಿ ನಾನು ಮಧ್ಯದಲ್ಲಿ ಜಿ ಜಿ ಸೊ ತುಂಬ ಚೆನ್ನಾಗಿ ನೀಟಾಗಿ ತಗೊಂಡು ಹೋದ್ರು ಕೆಲಸನ ನೀವು ಅದೇ ಸರ್ ಹೇಳ್ದಂಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫಾಸ್ಟ್ ಇದೆ ಏನೆಲ್ಲ ವಿಷಯ ಇದೆ ಅನ್ನೋದು ಬರುತ್ತೆ ಆಮೇಲೆ ಈಗ ಪ್ಲಾಟ್ಫಾರ್ಮಲ್ಲಿ ಬಿಟ್ಟಿರೋದ್ರಿಂದ ಸುಮಾರು ಜನ ನೋಡಿದ್ರು ನಾನು ಶೇರ್ ಮಾಡಿರೋರೆಲ್ಲ ಸುಮಾರು ಜನ ನೋಡ್ಬಿಟ್ಟು ಅವ್ರು ಒಂದೇ ಮಾತು ಕೇಳೋರು ಈಗ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಷ್ಟು ಕ್ಯೂರಿಯಾಸಿಟಿ ಇದೆ ವೆಬ್ ಸೀರೀಸ್ ಆಯಿತು ಅಂತ ಕೇಳಿದ್ರು ಕೆಲವರೆಲ್ಲ ಸೊ ಅಂದರೆ ಆ ಥರದ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಕ್ಕಂಥ ಚಿತ್ರ ಆಮೇಲೆ ಇಲ್ಲಿ ಬಂದು ಮಾತಾಡ್ತಕ್ಕಂಥ ಮೋಕ್ಷಂದ್ರ ಸರ್ ಒಂದು ಮಾತು ಹೇಳಿದ್ರು ಅಂದರೆ ಅವ್ರು ಕೇಳಿದ ಪ್ರಶ್ನೆ ಪಕ್ಕ ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ ಇತ್ತು ಏನು ಕೇಳಿದ್ರು ಅಂದರೆ ಸೊ ಓ ಟಿ ಟಿಯಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನೋಡ್ತಾರೆ ಇಷ್ಟು ಹೇಳಿದವರು ಅಂದರೆ ಅದು ಮಾತು ಸಿಂಪಲ್ ಇರ್ಬೋದು ಬಟ್ ಅಂಡರ್ಲೈನ್ ಮಾಡ್ಕೋಬೇಕು ನಾವು ಯಾಕಂದರೆ ಒಬ್ಬ ಆಡಿಯನ್ಸ್ನ ಮನಸ್ಥಿತಿ ಅದು ಓ ಟಿ ಟಿಯಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನೋಡ್ತಾರೆ ಸೊ ಇವತ್ತು ಎಲ್ಲ ಜನ ನೋಡೋಕ್ಕೆ ಶುರು ಮಾಡಿದಾರೆ ಅಂದರೆ ಚೆನ್ನಾಗೈತಿ ಅಂತ ಸಿನಿಮಾ ನಮಗೆ ಖುಷಿಯಾಗಿದೆ ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾದಲ್ಲಿ ಮಾಡಿದ್ದೀನಲ್ಲ ಅಂತ ನನಗೆ ಖುಷಿಯಾಗಿದೆ ಸೊ ಹಾಗಾಗಿ ಈ ಸಿನಿಮಾ ನಾನು ನಿಮ್ಮಲ್ಲಿ ಒಂದು ನಂಬರ್ ರಿವ್ಯೂ ಮಾಡ್ಕೊಳ್ತೀನಿ ಈಗ ಈ ಪರಿಸ್ಥಿತಿ ಏನಾಗಿದೆ ಅಂತಂದರೆ ದೊಡ್ಡ ದೊಡ್ಡ ಓ ಟಿ ಟಿಗಳಲ್ಲಿ ಕನ್ನಡ ಸಿನಿಮಾ ತೊಗೊಳ್ಳೋದೇ ಕಷ್ಟ ಆಗಿದೆ ದುಸ್ಥಿತ ಪರಿಸ್ಥಿತಿ ಬಂದಿದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಈ ಸಿನಿಮಾ ಒಂದು ಮುಖ್ಯ ಸ್ಟ್ರೀಮಿಗೆ ಬಂದಿದೆ ಅಂತಂದರೆ ಅದು ನಮಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ವರ್ಷ ಆದಮೇಲೆ ನಿಮ್ಮೆಲ್ಲರೂ ನೋಡ್ತಾ ಇದ್ದೀನಿ ಅಷ್ಟು ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಈ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಬಿಕಾಸ್ ನೀವೆಲ್ಲರೂ ಮುಂಚೆ ನನ್ನನ್ನು ನೋಡಿರೋದು ಒಂದು ಹೋಮ್ಲಿ ಗರ್ಲ್ ಆಗಿ ನೋಡಿದ್ರಿ ಬಟ್ ಇದರಲ್ಲಿ ನಾನು ಸ್ವಲ್ಪ ಮಾಡರ್ನ್ ಆಗಿ ಮಾಡಿದ್ದೀನಿ ಆ್ಯಂಡ್ ಕಾಣೋದಕ್ಕೆ ಎಷ್ಟು ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ ಹಾಗೆ ತೆರೆಯಲ್ಲೂ ಕೂಡ ಪಾತ್ರ ಅಷ್ಟೇ ವಿಭಿನ್ನವಾಗಿದೆ ಬಿಕಾಸ್ ಇವತ್ತು ನಾನು ಆ ವಿಷಯ ಹೇಳ್ತೀನಿ ಏನಂದರೆ ಯೂಶ್ವಲಿ ಎಲ್ಲರೂ ಕತೆನ ಫುಲ್ ಕೇಳಿಬಿಟ್ಟು ಒಂದು ಸಿನಿಮಾನ ಒಪ್ಕೊಳ್ತಾರೆ ಅಲ್ವಾ ಸೊ ನಾನು ಇದನ್ನು ಅರ್ಧ ಕತೆ ಕೇಳಿಬಿಟ್ಟು ಸಿನಿಮಾನ ನಾನು ಒಪ್ಕೊಂಡಿದ್ದು ಬಿಕಾಸ್ ಅರ್ಧ ಕತೆ ಯಾಕೆ ಹೇಳಿದರು ಅಂದರೆ ಅದಕ್ಕೊಂದು ರೀಸನ್ ಇದೆ ಬಿಕಾಸ್ ಕಲಾವಿದರಿಗೆ ಎಲ್ಲಾನು ತಿಳಿದ್ರೆ ಅದೊಂಥರ ಆ್ಯಕ್ಟಿಂಗ್ ಬಂದಿರುತ್ತೆ ಕೆಲವೊಂದನ್ನು ಆದ ಸಿಚುವೇಶನ್ ಬಂದಾಗ ತಿಳಿದ್ರೆ ಅವಾಗೊಂಥರ ಆ್ಯಕ್ಟಿಂಗ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ನನಗೆ ಅರ್ಧ ಕಥೆಯನ್ನು ಹೇಳಿದರು ನಮಗೆ ನಮ್ಮ ಫ್ಯಾಮಿಲಿಗೆಲ್ಲ ಅರ್ಧ ಕಥೆನೇ ತುಂಬ ಇಷ್ಟ ಆಯಿತು ಆ ಕಾರಣಕ್ಕೆ ಮಾಡ್ತೀನಿ ಅಂತ ಹೇಳಿದೆ ಆ್ಯಂಡ್ ನನಗೆ ಸ್ಪಾಟಿಗೆ ಹೋದಾಗಲೂ ಕೂಡ ರಿಹರ್ಸಲ್ ಟೈಮಲ್ಲೂ ಕೂಡ ಅವಾಗ ನನಗೆ ಗೊತ್ತಾಯಿತು ಯಾಕೆ ಇವರು ಈ ಥರ ಹೇಳಿದರು ನನಗೆ ಅಂತ ಹೇಳಿ ಬಿಕಾಸ್ ಈ ಪಾತ್ರ ಬೇಬಿ ಅನ್ನೋ ಪಾತ್ರ ಏನಿದೆ ಪೂರ್ಣ ಸರ್ ಮತ್ತು ಜಿಜಿ ಸರ್ ಮಧ್ಯೆ ಬಂದಿರೋಂಥ ಪಾತ್ರ ಆ ಹುಡುಗಿ ಒಂದೊಂದು ಕ್ಷಣಕ್ಕೂ ಒಂದೊಂಥರ ಆಡ್ತಾ ಇರ್ತಾಳೆ ಕಂಟಿನ್ಯೂ ಆಗಿ ಒಂದು ಸಿನಿಮಾದಲ್ಲಿ ಫುಲ್ ಹಾಗೆ ಇರಲ್ಲ ಅವಳು ಒಂದೊಂದು ಫ್ರೇಮಲ್ಲೂ ಅಷ್ಟು ವೈರಿಯಾಗಿ ಕಾಣ್ತಾಳೆ ಆ ಥರ ಇತ್ತು ಆ ಕಾರಣಕ್ಕೆ ಇವರು ನನಗೆ ಅರ್ಧ ಕಥೆನ ಹೇಳಿದರು ಅದು ತುಂಬ ತುಂಬ ಯೂಸ್ ಆಯಿತು ನನಗೆ